ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೋಸ್ ಕನ್ನಡ ವ್ಲಾಗ್ಸ್ ಇನ್ ಸಿಂಗಪುರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಗೈಸ್, ನಾನು ಬಂದು ಸಿಂಗಪುರಿನ ಕನ್ನಡ ವ್ಲಾಗ್ಸ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಡೈಲಿ ವ್ಲಾಗ್, ಮತ್ತು ಒಂದಷ್ಟು ಶಾಪಿಂಗ್ ಇರುತ್ತೆ, ಮನೇಲಿ ಏನಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಬೆಲ್ ಐಕಾನು ಕೂಡ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡೋ ಅಂತ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಕೂಡ ನೀವು ಪಡ್ಕೊಳ್ಬೋದು. ಸೊ ಇದು ಬಂದು ಬೆಳಗಿನ ಜಾವ ಒಂದು 7:30 ಟೈಮು. ಬಾಲ್ಕನಿಯಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀನಿ. ಬೆಳಗ್ಗೆ ಹೋದ ತಕ್ಷಣ ಒಂದು ಸ್ವಲ್ಪ ಇಲ್ಲಿ ನಿಂತ್ಕೊಳ್ಳೋ ಅಂತ ಅಭ್ಯಾಸ ಇದೆ. ಅದಾದಮೇಲೆ ಫಿಶ್ ಬೌಲು ನ್ಯೂಸ್ ಚೇಂಜ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಹಂಗಾಗಿ ಫಿಶ್ನ ಹೊರಗಡೆ ತೆಗೆದುಬಿಟ್ಟು ಆ ಬೌಲನ್ನು ಕ್ಲೀನ್ ಮಾಡಿಬಿಟ್ಟು ನೀರನ್ನು ಫಿಲ್ ಮಾಡಿದ್ದೀನಿ ಹೊಸ ನೀರನ್ನು. ಸೊ ಈ ಥರ ಒಂದು ಜಾಲರಿ ಟೈಪಲ್ಲಿ ಕೊಟ್ಟಿದ್ದಾರೆ ಫಿಶ್ನ ಕ್ಲೀನ್ ಮಾಡುವಾಗ ರೀಪ್ಲೇಸ್ ಮಾಡೋದಕ್ಕೆ, ಆ ಕಡೆಯಿಂದ ಈ ಕಡೆ ಹಾಕಿ ಬೌಲ್ ಕ್ಲೀನ್ ಮಾಡೋದಕ್ಕೆ ಅಂತೇಳಿ. ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಿದೆ ನನಗೆ ಈ ಥರ ಜಾಲರಿ ಟೈಪಿಂದು. ನಾನು ಮನೆಯಲ್ಲಿ ಒಂದು ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಫಿಶ್ನ ಸಾಕಿದ್ದೀನಿ. ಡಾರ್ಕ್ ಕಲರ್ ಫಿಶ್ಗಳು ಮನೆಯಲ್ಲಿ ನೆಗೆಟಿವ್ ಎನರ್ಜಿನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಮನೆಯ ಎಂಟ್ರೆನ್ಸಲ್ಲೇ ಈ ಫಿಶ್ ಬೌಲ್ನ ಇಟ್ಟಿದ್ದೀನಿ. ಗೋಲ್ಡನ್ ಕಲರ್ ಫಿಶ್ನೂ ತುಂಬ ಜನ ಸಾಕ್ತಾರೆ, ಅದು ಲಕ್ನ ಬ್ರಿಂಗ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ನೆಗೆಟಿವ್ ಎನರ್ಜಿ ಕಡಿಮೆ ಆದರೆ ಸಾಕು ಅನಿಸಿತ್ತು. ಸೊ ಹಂಗಾಗಿ ನಾವು ಈ ಥರ ಫಿಶ್ನ ತೊಗೊಂಬಂದು ಸಾಕಿದ್ದೀವಿ. ಈ ಫಿಶ್ ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಆಟ ಆಡ್ತಿರುತ್ತೆ. ಬೆಳಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ತಿಂಡಿ ಅಂದರೆ ಫುಡ್ಡು ಹಾಕ್ತಿವಲ್ಲ ಅದನ್ನು ತಿಂದ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಈ ಫಿಶ್ ನೋಡ್ತಿದ್ರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ನಿಮಗೆ ಫಿಶ್ಗಳ ಬಗ್ಗೆ ಜಾಸ್ತಿ ಏನಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ ಈ ಥರ ಜಾಲರಿ ಕೊಟ್ಟಿದ್ದಾರೆ, ಇದಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ಫಿಶ್ನ ಕ್ಲೀನ್ ಮಾಡುವಾಗ. ಸೊ ನೆಕ್ಸ್ಟು ನಾನು ಇಲ್ಲಿ ಟೀನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನನಗೆ ಟೀ ಕುಡಿಯೋಕ್ಕೆ ಮೂಡಿಲ್ಲ, ಸೊ ಹಂಗಾಗಿ ಸ್ವಲ್ಪ ಕಾಫಿನೇ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಬೇಗ ಬೇಗ ಕಾಫಿನ ಪ್ರಿಪೇರ್ ಮಾಡಿಕೊಂಡು ಹೊರಗಡೆ ಹೋಗ್ಬಿಟ್ಟು ಒಂದಷ್ಟು ಥಿಂಗ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬರಬೇಕು. ಸೊ ಹಂಗಾಗಿ ಬೇಗ ಬೇಗ ಟೀನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ, ಕಾಫಿನ. ಸಾರಿ, ನನಗೆ ಟೀಗಿಂತ ಕಾಫಿನೇ ತುಂಬ ಇಷ್ಟ. ನೀವು ಯಾರಾದರೂ ಕಾಫಿ ಲವರ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಕಾಫಿ ಬೇಗನೂ ಆಗುತ್ತೆ, ಅಷ್ಟೊಂದು ಟೈಮ್ ಏನು ಹಿಡಿಯಲ್ಲ. ಟೀ ಆದರೆ ತುಂಬ ಹೊತ್ತು ಕುದಿಸ್ಬೇಕಾಗತ್ತೆ, ನಾವು ಕುತ್ಕೊಂಡ್ಬಿಟ್ಟು ವೆಯ್ಟ್ ಮಾಡಬೇಕಾಗತ್ತೆ ಟೇಸ್ಟ್ಗೋಸ್ಕರ. ಕಾಫಿ ಅಂದರೆ ಹಾಲು ಬಿಸಿ ಮಾಡಿ ಹಾಕಿದ ತಕ್ಷಣ ಪಟ್ ಅಂತ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ. ಸೊ ಹಂಗಾಗಿ ಬೇಗ ಅವಸರ ಇದ್ದರೆ ನಾನು ಕಾಫಿನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ನೆಕ್ಸ್ಟು ಕಾಫಿನ ಬಾಲ್ಕನಿಲಿ ಇಟ್ಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ, ಸುಮ್ಮನೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ವೆದರ್ ತುಂಬ ಚೆನ್ನಾಗಿದ್ರೆ ಔಟ್ಸೈಡು ಕುತ್ಕೊಂಡ್ಬಿಟ್ಟು ಕುಡಿತೀನಿ. ಇಲ್ಲಿ ಬಂದು ನಾನು ಪಾಪನೆಲ್ಲ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಿಟ್ಟಿದ್ದಾಯಿತು. ನೆಕ್ಸ್ಟು ಥಿಂಗ್ಸ್ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಫೇರ್ ಪ್ರೈಸ್ ಇದೆ, ಮನೆ ಹತ್ರನೇ ಇರುವಂಥ ಒಂದು ಮಾಲಲ್ಲಿ. ಆ ಫೇರ್ ಪ್ರೈಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡೋಣ, ಇವತ್ತು ವೆಜಿಟೇಬಲ್ ಮತ್ತು ಚಿಕನ್ ಮತ್ತು ಮೀಟ್ ಎಲ್ಲ ಖಾಲಿ ಆಗಿದೆ, ಒಂದಷ್ಟು ತೊಗೊಂಬಂದು ಸ್ಟಾಕಲ್ಲಿ ಇಟ್ಕೋಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಲಿಟಲ್ ಫಾರ್ಮ್ಸ್ ಅಂತ ಕೂಡ ಒಂದು ಇದೆ, ಆ್ಯಂಡ್ ಫೇರ್ ಪ್ರೈಸ್ ಕೂಡ ಇದೆ. ಸೊ ಹೋಗಿ ನೋಡೋಣ, ಹೋಗಿ ನೋಡಿಬಿಟ್ಟು ಏನು ಸಿಗತ್ತೆ ಅಂತ ಹೇಳಿ. ಬೆಳಗ್ಗೆನೇ ಹೋದರೆ ಫ್ರೆಶ್ ಆಗಿರೋ ಥಿಂಗ್ಸ್ ಎಲ್ಲ ಸಿಗತ್ತೆ ಇಲ್ಲಿ ಆಲ್ಮೋಸ್ಟು. ಸಂಜೆ ಹೋದರೆ ಎಲ್ಲರೂ ತೊಗೊಂಡು ಏನು ಬಿಟ್ಟಿರ್ತಾರೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಬರಬೇಕಾಗತ್ತೆ ವಿಧಿ ಇಲ್ಲದೆ. ಸೊ ಹಂಗಾಗಿ ಪ್ರಿಫರಬಲಿ ಅವಳಿಗೆ ಸ್ಕೂಲ್ಗೆ ಡ್ರಾಪ್ ಮಾಡಿದ ತಕ್ಷಣ ನಾನು ಹೋಗ್ಬಿಡ್ತೀನಿ. ಸೊ ಇವಾಗ ತೋರಿಸಿದ್ನಲ್ಲ ಅದು ಲಿಟಲ್ ಫಾರ್ಮ್ಸು. ನೆಕ್ಸ್ಟು ನಾನಿಲ್ಲಿ ಹೋಗ್ತಾ ಇದ್ದೀನಲ್ಲ ಅದು ಬಂದು ಫೈನೆಸ್ಟು ಫೇರ್ ಪ್ರೈಸ್ ಅಂತ ಹೇಳಿ. ಇಲ್ಲಿ ಥಿಂಗ್ಸು ಸ್ವಲ್ಪ ರೀಸನಲ್ ಅಂದರೆ ಸ್ವಲ್ಪ ಕಮ್ಮಿ ರೇಟ್ಗೆ ರೀಸನಬಲ್ ಆಗಿ ನಮಗೆ ಸಿಗುತ್ತೆ. ಒಂದೊಂದು ಫೇರ್ ಪ್ರೈಸು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಕಡೆ ಕಾಸ್ಟ್ಲಿ ಏರಿಯಾದಲ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ, ಅಂದರೆ ಹೆಚ್ ಬಿ ಡಿ ಎಲ್ಲ ಇರುತ್ತಲ್ಲ ಅಲ್ಲಿ ಫೇರ್ ಪ್ರೈಸ್ಗಳಲ್ಲಿ ಕಡಿಮೆ ಇರುತ್ತೆ. ಸೊ ನಾವಿರೋ ಕಡೆ ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿನೇ ಇದೆ, ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಯುರೋಪಿಯನ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಸೊ ಹಂಗಾಗಿ ನಾನು ಇಲ್ಲಿ ಚೀಸ್ ನೋಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಪಾಪು ಚೀಸ್ ತಿನ್ನ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ, ಸ್ಕೂಲಲ್ಲಿ ತುಂಬ ವೆರೈಟೀಸ್ ಆಫ್ ಚೀಸ್ನ ಕೊಡ್ತಾರೆ ಅಂತ ಅನಿಸುತ್ತೆ, ಸ್ಲೈಸ್ ಮಾಡಿಬಿಟ್ಟು ಮತ್ತು ಗ್ರೇಟ್ ಎಲ್ಲ ಮಾಡಿಬಿಟ್ಟು. ಸೊ ಎಲ್ಲದಕ್ಕೂ ಚೀಸ್ ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟು ಇಲ್ಲಿ ಫಿಶ್ ಎಲ್ಲ ಖಾಲಿಯಾಗಿದ್ದು, ಫಿಶನ್ನು ನೋಡ್ತಾ ಇದ್ದೀನಿ. ಸೊ ಅವಳು ಚಿಕನ್ಗಿಂತ ಫಿಶ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ನೀವೆಲ್ಲ ಕೇಳ್ತಿದ್ರಲ್ಲ ಚಿಕನು ಫಿಶ್ ಎಲ್ಲ ಯಾವ ಥರ ಸಿಗತ್ತೆ ಇಲ್ಲಿ ಅಂತ ಹೇಳಿ, ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅದಾದಮೇಲೆ ಒಂದಷ್ಟು ಗ್ರೋಸರಿ ಐಟಮ್ಸ್ನೂ ಕೂಡ ತೊಗೊಳ್ತಾ ಇದ್ದೀನಿ.
ರೀಸೆಂಟಾಗಿ ಚೈನೀಸ್ ನ್ಯೂ ಇಯರ್ ಮುಗಿದಿತ್ತಲ್ವಾ, ಸೊ ಡೆಕೋರೇಷನ್ ಎಲ್ಲ ಹಂಗೆ ಇದೆ. ಅದಾದಮೇಲೆ ನಾನು ಫ್ಲವರ್ನ ತೊಗೊಂಡು ಬಂದು ವೇಸಲ್ಲಿ ಇಡ್ತಾ ಇದ್ದೀನಿ. ಸೊ ಹೋಗಿದ್ನೆಲ್ಲ ಅಲ್ಲೇ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದಿದ್ದೆ. ಯೂಶ್ವಲಿ ನಾನು ತುಂಬ ಕಡಿಮೆ ಫ್ಲವರ್ನ ಪರ್ಚೇಸ್ ಮಾಡ್ತೀನಿ. ವೇಸಿಗೆ ಅಂತ ಒಂದ್ಸರಿ ತೊಗೊಂಬಂದ್ಬಿಟ್ಟು ಇಟ್ಟರೆ ಒಂದು ವಾರದವರೆಗೂ ಬರುತ್ತೆ ಅದು. ಸೊ ಅದಾದಮೇಲೆ ಡೈಲಿ ಯೂಸ್ಗೆ ಏನೇನು ಥಿಂಗ್ಸ್ ಬೇಕಿತ್ತು ಅದನ್ನು ತೊಗೊಂಡು ಬಂದಿದ್ದೀನಿ. ಇದು ಆರ್ಗಾನಿಕ್ ಕುಯಿಂಗ ಸಿಕ್ಕಿತ್ತು, ಸೊ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯೂಶ್ವಲಿ ಡಿನ್ನರ್ಗೆಲ್ಲ ಯೂಸ್ ಮಾಡ್ತೀನಿ ಕಿನ್ವಾನ. ಸೊ ನೆಕ್ಸ್ಟು ನಾನು ಫಿಶ್ನ ತೊಗೊಂಡು ಬಂದಿದ್ದೆ ಇವತ್ತು ಪ್ರಿಪೇರ್ ಮಾಡೋಣ ಅಂತ ಹೇಳಿ. ಸೊ ಫಿಶ್ನ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಫಿಶ್ಗೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಳದಿ ಪೌಡ್ರ್ ಎಲ್ಲ ಹಾಕಿ ಮಸಾಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಮ್ಯಾರಿನೇಟ್ ಮಾಡ್ತಿದ್ದೀನಿ. ಹಳದಿ ಪೌಡ್ರು ಮತ್ತು ಗರಂ ಮಸಾಲ, ಇದು ಬಂದುಬಿಟ್ಟು ಫಿಶಿಂದು ಸ್ವಲ್ಪ ಸೀಸನಲ್ ಪೌಡ್ರ್ ಅದು. ಅದಾದಮೇಲೆ ಸ್ವಲ್ಪ ಫಿಶ್ ಮಸಾಲ ಎಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನಿಂಬೆಹಣ್ಣು ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಇಡ್ತೀನಿ. ಸೊ ಅದಾದಮೇಲೆ ನಾವು ಫಿಶ್ ಫ್ರೈನ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋದಕ್ಕೆ. ಸೊ ಲೇಟಾಗಿ ಸ್ವಲ್ಪ ರವೆ ಹಾಕ್ಕೊಂಬಿಟ್ಟು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಆಗಿರೋದು ರವೆ ಫ್ರೈ ಮಾಡ್ಕೊಂಡಿರೋದು, ಸ್ವಲ್ಪ ಅಪ್ಪು ಇದ್ಲು ಅಂತ ಹೇಳಿ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟೆ ನಾನು. ಆ್ಯಂಡ್ ಆಲ್ಸೋ ಇವತ್ತು ಇಡೀ ವೀಕಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಿಕನ್ ಇರ್ಬೋದು, ಮೀಟ್ ಇರ್ಬೋದು, ಫಿಶ್ ಇರ್ಬೋದು, ಅದೆಲ್ಲ. ಸೊ ಹೆಂಗಿತ್ತು ಇವತ್ತಿನ ವ್ಲಾಗು? ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.